ಎಲ್ಲರಿಗೂ ಶುಭೋದಯ. ಶೃಂಗೇರಿ ಸುದ್ದಿ ಓದುತ್ತಿರುವವರು ಜಿ ವಿ ಮೋಹನ್. ಶಾಲಿವಾಹನ ಶಕೆ ಶ್ರೀ ಶಾರ್ವರಿ ನಾಮ ಸಂವತ್ಸರದ ಭಾದ್ರಪದ ಮಾಸ ಕೃಷ್ಣಪಕ್ಷ ಮಹಾಲಯ ಅಮಾವಾಸ್ಯೆ 17/9/2020 ಗುರುವಾರ. ನಕ್ಷತ್ರ ಹುಬ್ಬ, ಮಳೆ ನಕ್ಷತ್ರ ಉತ್ತರ. ಮುಖ್ಯಾಂಶಗಳು: ಶ್ರೀ ಶಾರದಾಪೀಠದಲ್ಲಿ 34ನೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳ ಆರಾಧನೆ. ಪೆಟ್ರೋಲ್ ಬಂಕಿನಲ್ಲಿ ಹಸು ಕಳ್ಳತನ. ಸುದ್ದಿಯ ವಿವರ: ಶ್ರೀ ಶಾರದಾಪೀಠದಲ್ಲಿ 34ನೇ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಆರಾಧನಾ ಮಹೋತ್ಸವ ಗುರುವಾರ ನಡೆಯುತ್ತಿದೆ. ನರಸಿಂಹವನದಲ್ಲಿರುವ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳ ಅಧಿಷ್ಠಾನ ಮಂದಿರದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಪಟ್ಟಣದ ಹೊರವಲಯ ಮೆಣಸೆ ಸೇತುವೆ ಬಳಿಯ ಪೆಟ್ರೋಲ್ ಬಂಕ್ ಬಳಿ ರಾತ್ರಿ ಮಲಗಿದ್ದ ಹಸುಗಳನ್ನು ಕಳ್ಳತನ ಮಾಡಿದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಸಚ್ಚಿದಾನಂದಪುರದಲ್ಲಿರುವ ಪೆಟ್ರೋಲ್ ಬಂಕಿಗೆ ಕಾರಿನಲ್ಲಿ ರಾತ್ರಿ ಬಂದ ಮಾಸ್ಕ್ ಧರಿಸಿದ ಅಪರಿಚಿತರು ಬಂಕ್ ಆವರಣದಲ್ಲಿ ಮಲಗಿದ್ದ ಹಸುಗಳನ್ನು ಕಾರಿನ ಡಿಕ್ಕಿಗೆ ತುಂಬಿಸುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಪಟ್ಟಣದ ಮಲ್ಲಿಕಾರ್ಜುನ ರಸ್ತೆಯ 2 ವರ್ಷದ ಹಿಂದೆ ಡಾಂಬರೀಕರಣವಾಗಿದ್ದು ರಸ್ತೆಯ ಅರ್ಧ ಭಾಗ ಈ ವರ್ಷದ ಮಳೆಯಲ್ಲಿ ಕಿತ್ತು ಹೋಗುತ್ತಿದೆ. ಈಗಾಗಲೇ ರಸ್ತೆಯ ಮಧ್ಯಭಾಗದಲ್ಲಿ ಜಲ್ಲಿ ಏಳುತ್ತಿದ್ದು ದ್ವಿಚಕ್ರ ವಾಹನಗಳು ಬ್ರೇಕ್ ಹಾಕಿದಾಗ ಅಪಘಾತ ಉಂಟಾಗುತ್ತಿದೆ. ರಸ್ತೆ ಡಾಂಬರೀಕರಣವಾದ ನಂತರ ಇದೀಗ ರಸ್ತೆ ಮತ್ತೆ ಹಾಳಾಗುವ ಭೀತಿ ಎದುರಾಗಿದೆ. ಮಳೆ ಕಡಿಮೆಯಾದ ತಕ್ಷಣ ರಸ್ತೆಗೆ ಅಗತ್ಯ ತುರ್ತು ದುರಸ್ತಿ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಹವಾಮಾನ ವರದಿ: ಬುಧವಾರವೂ ತಾಲೂಕಿನಲ್ಲಿ ತುಂತುರು ಮಳೆಯಾಗಿದ್ದು ಮೋಡ ಕವಿದ ವಾತಾವರಣವಿರುತ್ತದೆ. ಜನವರಿಯಿಂದ ಇಲ್ಲಿಯವರೆಗೆ 2781.4 mm ಮಳೆಯ ದಾಖಲಾಗಿದೆ. ಜಾಹೀರಾತು: ರಾಜ್ಯದಲ್ಲಿ ಅತಿ ಹೆಚ್ಚು ಓದುಗರನ್ನು ಹೊಂದಿರುವ ವಿಜಯ ಕರ್ನಾಟಕ ಪತ್ರಿಕೆಯನ್ನು ಓದಿ ಪ್ರೋತ್ಸಾಹಿಸಿ. ಶೃಂಗೇರಿಯ ಜನತೆಗೆ ಸಿಹಿ ಸುದ್ದಿ: ವಾಷಿಂಗ್ ಮಿಷಿನ್, LED TV, ಫ್ರಿಡ್ಜ್ ಬಡ್ಡಿರಹಿತ ಸುಲಭ ಕಂತುಗಳಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಚಂದ್ರು ಎಲೆಕ್ಟ್ರಾನಿಕ್ಸ್, ಶೃಂಗೇರಿ, 9448007173. ಸುದ್ದಿ ಸಂಪಾದಕರು KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಚಂದ್ರಕಾಂತ್ ರಾವ್ ಮತ್ತು ಸೌಮ್ಯ ವಿಜಯಕುಮಾರ್. ಪ್ರತಿಕ್ರಿಯೆ ನೀಡುವವರು 9448884311ಗೆ ವಾಟ್ಸಪ್ ಮಾಡಿ. ಧನ್ಯವಾದಗಳು.